ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಎಲ್ಲರಲ್ಲೂ ಕುತೂಹಲ ಮೂಡಿಸಿರುವಂಥದ್ದು ರಾಜ್ಯದ ಪ್ರತಿಯೊಬ್ಬ ಕೂಡ ಕಾಯ್ತಾ ಇರುವಂಥದ್ದು ನಾಳೆ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಿ ಸಭೆಯ ನಂತರ ಏನು ನಿರ್ಧಾರ ಹೊರಬರುತ್ತೆ ಅನ್ನೋ ಬಗ್ಗೆ ಯಾಕೆಂದರೆ ಎರಡು ವಾರದ ವೀಕೆಂಡ್ ಕರ್ಫ್ಯೂನಿಂದ ಜನ ತತ್ತರಿಸಿ ಹೋಗಿದ್ದಾರೆ ಮೂರನೇ ವಾರ ಮತ್ತೆ ವೀಕೆಂಡ್ ಕರ್ಫ್ಯೂ ಬೇಡವೇ ಬೇಡ ಅಂತೇಳಿ ಬಹುತೇಕರು ಹೇಳ್ತಾ ಇದ್ದಾರೆ ಬಿಸ್ನೆಸ್ಮನ್ಗಳಾಗಲಿ ಅಥವಾ ಸಾಮಾನ್ಯ ಜನಜೀವನ ಆಗಲಿ ವ್ಯಾಪಾರಿಗಳಾಗಲಿ ಎಲ್ರಿಗೂ ಅಷ್ಟೇ ವೀಕೆಂಡ್ ಕರ್ಫ್ಯೂ ಅಂತ ಹೇಳಿದರೆ ಒಂಥರ ಇದನ್ನು ಯಾವಾಗಪ್ಪ ಸರ್ಕಾರ ಹಿಂತೆಗೆದುಕೊಳ್ಳುತ್ತೆ ಅನ್ನೋದು ಒಂದೇ ಒಂದು ಯೋಚನೆ ಎಲ್ಲರ ಮನಸ್ಸಲ್ಲಿರುವಂಥದ್ದು ಇನ್ನು ಹಾಗೆ ಕೊರೋನಾದ ತೀವ್ರತೆಯನ್ನು ನೋಡೋದಕ್ಕೆ ಹೋದರೆ ಬರೀ ನಾಲ್ಕು ಸಾವಿರದ ತೊಂಬತ್ತೈದು ಜನ ಮಾತ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಷ್ಟು ದಿನಗಳಲ್ಲಿರುವಂಥ ಕೇಸಸ್ಸಲ್ಲಿ ಕೇವಲ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಮಾತ್ರ ಐದು ಸಾವಿರ ಕೂಡ ಆಗಿಲ್ಲ ಅಷ್ಟು ಜನ ಆಸ್ಪತ್ರೆಯ ಬೆಡ್ಗಳಿಲ್ಲ ಇದ್ದಾರೆ ಕೇವಲ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಮಾತ್ರ ಆಸ್ಪತ್ರೆಯ ಬೆಡ್ಗಳಲ್ಲಿದ್ದಾರೆ ಇನ್ನೂ ಐದು ಸಾವಿರ ಜನ ಕೂಡ ಆಸ್ಪತ್ರೆಯ ಮೆಟ್ಟಿಲನ್ನು ಹತ್ತಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ ಇನ್ನು ಮಕ್ಕಳಿಗೆ ಶೀತ ಜ್ವರ ಸಹಜವಾಗಿ ಬರ್ತಾಯಿದೆ ಎಲ್ರಿಗೂ ಬಂದಿತ್ತು ಈಗ ಮಕ್ಕಳಿಗೆ ಅದು ದೊಡ್ಡವರಿಂದ ಮಕ್ಕಳಿಗೆ ಬರ್ತಾ ಇದೆ ಅದಕ್ಕೆ ಆಸ್ಪತ್ರೆಗಳ ಒ ಪಿ ಡಿಗಳಲ್ಲಿ ಮಕ್ಕಳು ಜಾಸ್ತಿ ಹೋಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಎಲ್ಲ ಕಡೆಗಳಿಂದ ಬರ್ತಾ ಇದೆ ಆದರೆ ನೋಡಿ ಅಂಥ ಯಾವುದೇ ರೀತಿ ಆತಂಕ ಪಡುವಂಥದ್ದು ಏನೂ ಇಲ್ಲ ನಾಳಿನ ಸಭೆ ಹಾಗೆ ನೋಡಿದರೆ ವೀಕೆಂಡ್ ಕರ್ಫ್ಯೂನ ರಿಲೀಫ್ ಮಾಡಬಹುದು ಅನ್ನುವಂಥ ಎಲ್ಲ ನಿರೀಕ್ಷೆಗಳು ಇದೆ ಎಲ್ಲರ ಆಶಯ ಕೂಡ ಇದೇ ಆಗಿದೆ ಇನ್ನು ಇಷ್ಟಕ್ಕೂ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ ತೊಂಬತ್ತೈದು ಪರ್ಸೆಂಟ್ ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಅಂದರೆ ಪಾಸಿಟಿವ್ ಆದವರು ಕೇವಲ ಐದು ಪರ್ಸೆಂಟ್ ಜನ ಮಾತ್ರ ಆಸ್ಪತ್ರೆಯಲ್ಲಿದ್ದಾರೆ ಅಂದರೆ ನಾಲ್ಕು ಸಾವಿರ ಚಿಲ್ಲರ ಜನ ಮಾತ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಐದು ಸಾವಿರ ಜನ ಕೂಡ ಆಗಿಲ್ಲ ಇನ್ನುಳಿದವರೆಲ್ಲ ಮನೆಯಲ್ಲೇ ಇದ್ದಾರೆ ಅವರಿಗೆ ಅಲ್ಲಿಗೇನೆ ಕಿಟ್ ಕೊಡೋದಾ ಅಂದರೆ ಟೆಸ್ಟಿಂಗ್ ಕಿಟ್ಸು ಈ ಥರದ್ದೆಲ್ಲ ಸಪ್ಲೈ ಮಾಡೋದಾ ಅಂತ ಯೋಚನೆಯಲ್ಲಿದೆ ಜನರೇ ಇದನ್ನು ಕೇಳಿದ್ರೆ ದಯವಿಟ್ಟು ಬೇಡಪ್ಪ ನಿಮ್ಮ ನಿಮ್ಮಿಂದ ನಮ್ಗೆ ಏನೂ ಸಹಕಾರ ಬೇಡ ದಯವಿಟ್ಟು ನಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಟು ಬಿಡಿ ವೀಕೆಂಡಲ್ಲಿ ನಾವು ಊಟ ಮಾಡ್ಕೊಂಡು ನಾವು ದುಡ್ಕೊಂಡು ಜೀವನ ಮಾಡ್ತೀವಿ ಸರ್ಕಾರದ ಸಹಾಯ ನಮಗೆ ಬೇಡ ಅಂತ ಬರೋ ದಿನಗಳಲ್ಲಿ ಖಂಡಿತ ಜನ ಹೇಳ್ಬೋದು ಯಾಕೆಂದ್ರೆ ಸರ್ಕಾರ ಏನೋ ಒಂದು ಮಾಡಕ್ ಹೊರಡುತ್ತೆ ಅಂದ್ರೆ ಅಲ್ಲಿ ಒಂದಷ್ಟು ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಹೊರತು ಅದರಿಂದ ಜನರಿಗೆ ಉಪಯೋಗ ಆಗ್ತಾ ಇರೋದು ಬಹಳ ಕಡಿಮೆ ಈ ವೀಕೆಂಡ್ ಕರ್ಫ್ಯೂನ ನೈಟ್ ಕರ್ಫ್ಯೂನಾ ಈ ಥರದ್ದೆಲ್ಲ ಸುಮ್ಮನೆ ಅನವಶ್ಯಕವಾಗಿ ಏನೇನೋ ಹೇರಬೇಡಿ ಅದಕ್ಕಿಂತ ಜನಜೀವನ ಸಾಮಾನ್ಯ ಆಗಿರೋದಕ್ಕೆ ಬಿಡಿ ಇದೇನು ಐದು ಸಾವಿರ ಜನ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದರೆ ಯಾವುದೋ ಸಾಮಾನ್ಯ ಕಾಯಿಲೆಯಿಂದನೇ ರಾಜ್ಯಾದ್ಯಂತ ಹಾಗೆ ನೋಡಿದರೆ ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಆಸ್ಪತ್ರೆಗಳಲ್ಲಿರ್ತಾರೆ ಒಂದು ಜ್ವರ ಶೀತಕ್ಕೆಲ್ಲ ಕೂಡ ಸಿವಿಯರ್ ಆದರೆ ಅಡ್ಮಿಟ್ ಆಗ್ತಾರೆ ಕೊರೋನಾ ಅಂತೇಳಿ ಐದು ಸಾವಿರ ಜನ ಇಡೀ ರಾಜ್ಯದಲ್ಲಿ ಆರು ಕೋಟಿಗಿಂತ ಹೆಚ್ಚು ಜನ ಇರುವಂಥ ರಾಜ್ಯದಲ್ಲಿ ಐದು ಸಾವಿರ ಜನ ಅಡ್ಮಿಟ್ ಆಗಿದ್ದಾರೆ ಅಷ್ಟೇ ಅಲ್ವಾ ಹಾಗಂತ ಜನನೇ ಹೇಳುವಂಥ ದಿನಗಳು ದೂರ ಇಲ್ಲ ಯಾಕೆಂದರೆ ನಾವು ಪಬ್ಲಿಕ್ ರಿಯಾಕ್ಷನನ್ನು ತಗೊಳ್ತಾ ಇರ್ತೀವಿ ಕರ್ನಾಟಕ ಟಿ ವಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಹೇಳೋದಷ್ಟೇ ಇದೆಲ್ಲ ಯಾಕೆ ಬೇಕು ಯಾಕೆ ಈ ಥರ ಅನವಶ್ಯಕವಾಗಿ ಸುಮ್ಮನೆ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಸರ್ಕಾರಕ್ಕೆ ಜನರ ಜೀವನದ ಬಗ್ಗೆ ಕಾಳಜಿ ಇಲ್ಲ ಏನೋ ಜೀವ ಉಳಿಸ್ತೀವಿ ಅಂತ ಸುಮ್ಮನೆ ನಮಗೆ ನಮ್ಮ ಮೂಗಿಗೆ ತುಪಾಸ ಹೊರ್ತಾಯಿದ್ದಾರೆ ಹೊರತು ಇದರಿಂದ ನಿಜವಾದ ಕಷ್ಟ ಆಗ್ತಿದೆ ನಮಗೆ ನಿಜವಾಗ್ಲೂ ಕಷ್ಟ ಆಗ್ತಿರೋದೆ ಹೊರತು ಇದರಿಂದ ಲಾಭ ಅಂತೂ ಏನೂ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನು ಇದು ನಾಳಿನ ಏನು ಕ್ಲೈಮ್ಯಾಕ್ಸ್ಗೆ ಕಾಯ್ತಾ ಇದೆ ಸಿ ಎಂ ಸಭೆಯಲ್ಲಿ ಆಗುವಂಥ ನಿರ್ಧಾರ ಇಡೀ ರಾಜ್ಯದ ಜನರ ಚಿತ್ತ ಆ ಕಡೆ ನೆಟ್ಟಿದೆ ನಾಳೆಯಿಂದಾದರೂ ವೀಕೆಂಡ್ ಕರ್ಫ್ಯೂ ರಿಲೀಫ್ ಆಗುತ್ತಾ ಹಾಗೆ ಇನ್ನೊಂದು ಎಲ್ಲ ಏನು ಕ್ಷೇತ್ರಗಳಲ್ಲೂ ಕೂಡ ಇದ್ರ ನಿರೀಕ್ಷೆ ಜಾಸ್ತಿ ಆಗಿರೋ ಜೊತೆಗೆ ಚಿತ್ರರಂಗದ ನಿರೀಕ್ಷೆ ಕೂಡ ಜಾಸ್ತಿನೇ ಇದೆ ಯಾಕೆಂದ್ರೆ ಸಿನಿಮಾಗಳು ನಾನ್ನೂರಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ಗೆ ಕಾಯ್ತಾ ಇದ್ದಾವೆ ಒಂದು ವರ್ಷದಲ್ಲಿ ಈ ಲಾಕ್ಡೌನ್ ಎಲ್ಲ ಆಗಿ ಎರಡು ವರ್ಷದ ಲಾಕ್ಡೌನ್ ಇಂದೀಚೆಗೆ ಸರಿಯಾದ ಸಿನಿಮಾಗಳಿಗೆ ರಿಲೀಸ್ಗೆ ಅವಕಾಶ ಸಿಕ್ಕಿಲ್ಲ ವೀಕೆಂಡ್ ಕರ್ಫ್ಯೂ ಆದರೂ ರಿಲೀಫ್ ಮಾಡಿದರೆ ಖಂಡಿತ ಸಿನಿಮಾಗಳು ತೆರೆಗೆ ಬರ್ತೀವಿ ಅಂತ ಇದ್ರು ಈ ಇತ್ತೀಚೆಗೆ ಏನು ಎರಡು ವಾರದ ಹಿಂದೆ ರಿಲೀಸ್ಗೆ ರೆಡಿಯಾಗಿದ್ದಂಥ ಡಿ ಎನ್ ಎಸ್ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಕೂಡ ಹೇಳಿದರು ಅಟ್ಲೀಸ್ಟು ವೀಕೆಂಡ್ ಕರ್ಫ್ಯೂನ ರಿಲೀಫ್ ಮಾಡಿದರೆ ಫಿಫ್ಟಿ ಫಿಫ್ಟಿ ಅದು ಇದ್ರೂ ಇರಲಿ ಅಂದರೆ ಅರ್ಧದಷ್ಟು ಜನ ಮಾತ್ರ ಥಿಯೇಟ್ರಿಗೆ ಹೋಗೋದಕ್ಕೆ ಅವಕಾಶ ಕೊಡೋದು ವೀಕೆಂಡ್ ಆದರೂ ರಿಲೀಫ್ ಮಾಡಿಕೊಟ್ರೆ ಖಂಡಿತ ರಿಲೀಸ್ ಮಾಡ್ತೀವಿ ಅಂತ ಇದ್ದರು ಈ ಥರ ಏನಾದರೂ ಅವಕಾಶ ಈ ವೀಕೆಂಡ್ ಕರ್ಫ್ಯೂ ಏನಾದರೂ ರಿಲೀಫ್ ಆದರೆ ಇನ್ನು ಮುಂದಕ್ಕೆ ಬಹುಶಃ ಜನ ಥಿಯೇಟ್ರಿಗೆ ಬರೋದಕ್ಕೆ ಮನ್ಸು ಮಾಡ್ತಾರೆ ಹಾಗಾಗಿ ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ ಆ ಮೂಲಕ ಚಿತ್ರರಂಗಕ್ಕೊಂದು ಹೊಸ ಇದು ಏನು ಕಳೆ ಬಂದಂಗೆ ಆಗುತ್ತೆ ನಾಳೆ ಡಿಸಿಷನ್ನಿಂದ ಚಿತ್ರರಂಗಕ್ಕೆ ಒಂದು ಹೊಸ ಆಶಾವಾದ ಮೂಡಿದೆ ಅಂತ ಹೇಳ್ಬೋದು ಜೊತೆಗೆ ಈ ಮುಂದಿನ ಒಂಬತ್ತನೇ ದಿಕ್ಕು ಸಿನಿಮಾ ರಿಲೀಸ್ಗೆ ಕಾಯ್ತಾ ಇದೆ ಸೊ ಅವರು ಹಾಗೆ ಓಲ್ಡ್ ಮಾಂಕ್ ಶ್ರೀನಿ ನಿರ್ದೇಶನದ ಓಲ್ಡ್ ಮಾಂಕ್ ಕೂಡ ರಿಲೀಸ್ ಡೇಟನ್ನು ಫೆಬ್ರವರಿ ಅನೌನ್ಸ್ ಇಟ್ಕೊಂಡು ಕಾಯ್ತಾ ಇದ್ದಾರೆ ತುಂಬ ಸಿನಿಮಾಗಳು ರಿಲೀಸ್ಗಿದ್ದಾವೆ ಒಂದು ಎರಡು ನಾವು ಕಣ್ಣಿಗೆ ಕಾಣಿಸಿದ್ದನ್ನಷ್ಟೇ ಹೇಳ್ತಾ ಇದ್ದೀವಿ ಇದು ನಾಳಿನ ಏನು ಮೀಟಿಂಗ್ ಸಸ್ಪೆನ್ಸಲ್ಲಿ ಇಡೀ ರಾಜ್ಯ ಇರೋ ಸುದ್ದಿ ಆದರೆ ಇನ್ನೊಂದು ಸುದ್ದಿ ಸಿ ಎಂ ಬೊಮ್ಮಾಯಿಯವರು ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿದ್ದಾರೆ ಈ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ಯಾಕೆ ಅಂತ ಹೇಳಿದರೆ ಸಂಕ್ರಾಂತಿಯ ನಂತರ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬಂದಿತ್ತು ಇದಕ್ಕೋಸ್ಕರ ಬೊಮ್ಮಾಯಿಯವರು ದೆಹಲಿಗೆ ಹೋಗ್ತಾರೆ ಹೈಕಮಾಂಡನ್ನು ಆಗ್ತಾರೆ ಅನ್ನೋಂಥ ಸುದ್ದಿಗಳಿತ್ತು ಆಮೇಲೆ ಕೊರೋನಾ ಅಲೆ ಜಾಸ್ತಿ ಆಯಿತು ಸೊ ಅದರಿಂದಾಗಿ ಯಾವುದೇ ರೀತಿಯ ಸಿ ಎಂ ಮನೆಯಲ್ಲೇ ಇದ್ದರೂ ಕೆಲವು ದಿನ ಇನ್ನು ಸಂಪುಟ ಪುನರಚನೆ ಮುಂದೆನೇ ಹೋಗಿತ್ತು ಆ ಯೋಚನೆಗಳೆಲ್ಲ ಆದರೆ ಈಗ ಮತ್ತೆ ಆ ಒಂದು ಆಸೆಗಳು ಗರಿಗೆದ್ರಿದೆ ತುಂಬ ಜನರು ಈಗ ಸಿ ಎಮ್ ಸಂಪುಟ ಪುನಾರಚನೆ ಏನಾದರೂ ಆದರೆ ಬಿ ವೈ ವಿಜಯೇಂದ್ರ ಅವರಿಗೆ ಸಂಪುಟದಲ್ಲಿ ಅವಕಾಶ ಬಹುತೇಕ ಸಿಗುತ್ತೆ ಅನ್ನುವಂತಹ ಒಂದು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ ಸ್ವತಃ ಸಿ ಎಂ ಬೊಮ್ಮಾಯಿಯವರೇನೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರ ಪುತ್ರನಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋದಕ್ಕೆ ಉತ್ಸುಕರಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಮಹೇಶ್ ಕುಮಟಳ್ಳಿಗೆ ಸಿಗುತ್ತಾ ಅವಕಾಶ ಅನ್ನೋದು ಅತೃಪ್ತರೇನಿದ್ರು ಬಿ ಜೆ ಪಿ ಸರ್ಕಾರಕ್ಕೆ ಏನು ಬೆನ್ನೆಲುಬಾಗಿ ನಿಂತರೋ ಅಧಿಕಾರ ತೊಗೊಳೋದಕ್ಕೆ ಯಾರು ಕಾರಣ ಆದರೂ ಅದರಲ್ಲಿ ಮಹೇಶ್ ಕುಮಟಳ್ಳಿಯವ್ರಿಗೊಬ್ಬರಿಗೆ ಸಿಕ್ಕಿಲ್ಲ ಮಂತ್ರಿಗಿರಿ ಸೊ ಅವ್ರಿಗೆ ಸಿಗುತ್ತೆ ಈ ಬಾರಿ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಏನು ಅತೃಪ್ತರ ಗುಂಪಿನಲ್ಲಿದ್ದವರೆಲ್ಲರೂ ಕೂಡ ಒಂದು ಒಬ್ರಿಗೆ ಸಿಗದೆ ಇರೋದ್ರಿಂದ ಅವ್ರಿಗೆ ಸಿಗ್ಲಿ ಅನ್ನುವಂಥ ಒಂದು ಎಲ್ಲರ ಆಶಯ ಕೂಡ ಅದಾಗಿದೆ ಜೊತೆಗೆ ಒಂದಷ್ಟು ಜನರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂಥ ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಶ್ವರಪ್ಪ ಅವ್ರನ್ನ ಕೈ ಬಿಡ್ತಾರೆ ಗೋವಿಂದ ಕಾರಜೋಳ ಅವ್ರನ್ನ ಕೈ ಬಿಡ್ತಾರೆ ಸೊ ಬಿ ಜೆ ಪಿಯಲ್ಲಿ ಹಿರಿಯರೆಲ್ಲ ಯಾರ್ಯಾರಿದ್ದಾರೆ ಅವ್ರನ್ನ ಕೈ ಬಿಟ್ಟು ಹೊಸಬ್ರನ್ನ ಸೇರಿಸ್ಕೊಳ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದಿನ್ನೇನು ಕೊರೋನಾ ಸ್ವಲ್ಪ ಕಡಿಮೆ ಆಗ್ತಾ ಬಂದ ಹಾಗೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದಿರ್ತವೆ ಸೊ ಹಾಗಾಗಿ ಕೊರೋನಾ ಕಡಿಮೆ ಆಗೋದನ್ನೇ ಕಾಯ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಾದಯಾತ್ರೆಗೋಸ್ಕರ ಇದು ಬೇಗ ಮುಗಿಲಿ ಕೊರೋನಾ ಸಂಖ್ಯೆ ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದರೆ ಮತ್ತೊಂದು ಕಡೆ ಜೆ ಡಿ ಎಸ್ ಜಲಧಾರೆಯನ್ನು ನಾವು ಜನವರಿ ಇಪ್ಪತ್ತಾರಕ್ಕೆ ಮುಂದೂಡಿದೀವಿ ಯಾಕೆಂದರೆ ಕೊರೋನಾ ಇದೆ ಕೊರೋನಾ ಕಡಿಮೆ ಆದರೆ ನಾವು ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಅಂತ ಅವರು ತಯಾರಾಗಿದ್ದಾರೆ ಇನ್ನು ಬಿ ಜೆ ಪಿಯವರು ಸಹಜವಾಗಿನ ಸಚಿವರು ಶಾಸಕರುಗಳು ಸಚಿವರಾಗೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಇನ್ನೇನು ಕಳೆದ ಬಾರಿ ಸಂಪುಟದ ಏನು ಸಿ ಎಂ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಕ್ಕೇ ಬಿಡ್ತು ಅನ್ನುವಂಥ ಮಾಹಿತಿಗಳು ಬಂದಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಶಶಿಕಲಾ ಜೊಲ್ಲೆ ಅವರನ್ನ ವಕ್ಫ್ ಖಾತೆಗೆ ಹಾಕಿ ಅಜ್ಜು ಮತ್ತು ವಕ್ಫ್ ಖಾತೆಗೆ ಹಾಕಿ ಹಾಲಪ್ಪ ಆಚಾರ ಅವರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆ ಎರಡನ್ನ ಕೊಟ್ಟಿದ್ರು ಈ ಬಾರಿ ಬಹುಶಃ ಸಿಗುತ್ತೆ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಅವಕಾಶ ಇದೆ ಯಾಕೆಂದ್ರೆ ಯಾದವ ಸಮುದಾಯ ಗೊಲ್ಲ ಸಮುದಾಯವನ್ನು ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಎರಡು ಮೂರು ಜಿಲ್ಲೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆ ಸಮುದಾಯ ಇದೆ ಅವ್ರನ್ನ ಸೆಳೆಯೋದಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಈ ಒಂದು ದೊಡ್ಡ ವರ್ಗನ ಸೆಳೆದುಕೊಳ್ಳೋಕೋಸ್ಕರ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಆ ಮಂತ್ರಿಗಿರಿಯನ್ನು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಸಾಕಷ್ಟು ಕಡೆ ಕೇಳಿ ಬಂದಿತ್ತು ಹಿಂದೆ ಕೂಡ ಈಗಲೂ ಕೂಡ ಅದೇ ಒಂದು ನಿರೀಕ್ಷೆಗಳಿದೆ ಏನಾಗುತ್ತೋ ಗೊತ್ತಿಲ್ಲ ಸಂಪುಟ ಪುನಾರಚನೆಯಂತೂ ಬಹುತೇಕ ಆಗುವಂಥ ಸಾಧ್ಯತೆಗಳಿವೆ ಇಲ್ಲದೇ ಇದ್ದರೆ ಒಂದಷ್ಟು ಜನರು ಅತೃಪ್ತರಾಗ್ಬೋದು ಮತ್ತೆ ಮುಂದಿನ ಬಿಜೆಪಿಯ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಗೆ ಅದು ಕಂಟಕ ಆಗ್ಬೋದು ಅನ್ನುವಂತಹ ಯೋಚನೆಗಳು ಬಿಜೆಪಿಯಲ್ಲೇ ಇದೆ ಸೊ ಹಾಗಾಗಿ ಸಂಪುಟ ಪುನಾರಚನೆ ಕೂಡ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು ಈ ಸುದ್ದಿಗಳು ಸದ್ಯದ ಅಪ್ಡೇಟ್ಸ್ ಅಂತ ಹೇಳ್ಬೋದು ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ನಾವು ಬರ್ತಾ ಇರ್ತೀವಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡ